ಪರವಾಗಿ ಒಯ್ಯುವಂತದ್ದು, ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲಾ ಜಾತಿ ವರ್ಗದ ಜನರ ಪರವಾಗಿ ಹೋಗುವಂತ ಸರ್ಕಾರ ತರುವ ಮುಖಾಂತರ ಎಲ್ಲಾ ರೈತರ ಪರವಾಗಿ ಅವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ತಿಳಿಸಲಾಕ ಬಯಸ್ತೇವೆ. ಇಂತ ಏಪ್ರಿಲ್ ತಿಂಗಳನ್ಯಾಗ ಮೇ ತಿಂಗಳನ್ಯಾಗ ನಾವು ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದೇವೆ ಮನುಕುಮಾರ್ಲಕ್ಕ. ಅಲ್ಲೆಲ್ಲ ಗುಡ್ಡದಾಗ ಎಲ್ಲ ಸಿಕ್ಕಾಪಟ್ಟಿ ಎಲ್ಲಿ ಬೇಕಾದಲ್ಲಿ ನೀರು ಬಿಡ್ತಿದ್ರು ಕೃಷ್ಣಾ ನದಿ. ಏಪ್ರಿಲ್ ತಿಂಗಳನ್ಯಾಗ ಅಲ್ಲಿ ನೀರು ಬಿಡೋದು ಏಪ್ರಿಲ್ನ್ಯಾಗ ದ್ರಾಕ್ಷಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನ ನೋಡೆಲ್ಲ ನಾವು ಮರ ಮರಗುತ್ತಿದ್ದೇವೆ. ನಮ್ಮ ಭಾಗಕ್ಕೆ ಯಾವಾಗ ನೀರು ಬಿಡ್ದಕ್ಕಪ್ಪ ಇಂಥದ್ದು ಅಂತೇಳಿ. ಏನು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಜಲಸಂಪನ್ಮೂಲ ಸಚಿವ ಆದರೂ ನಮ್ಮದು ನಸೀಬು ತೆರೆದ ಬಿಡ್ತಾವತ್ತಿ. ಬರೇ ನಮ್ದು ಒಂದು ತಿಕೋಟ ಹೋಬಳಿಗೆ 3,600 ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಥ ನೀರು ಎಲ್ಲರಿಗೆ ಪ್ರತಿಯೊಬ್ಬ ರೈತಿಗೆ ಹಳ್ಳ ಕೆರಿ ಇಂಥ ಮೇ ತಿಂಗಳನ್ನ ಎಲ್ಲ ತುಂಬಿಬಿಟ್ಟಾರಿ. ಇಂಥದ್ದೊಂದು ಯೋಜನೆ ಮಾಡಿದ್ರೆ ಅಲ್ಲಿ ಆರ್ ಆರ್ ಪಾಟೀಲ್ರು ಇಂಥ ಯೋಜನೆ ಮಾಡ್ಯಾರಂತೇಳಿ ಅಲ್ಲಿ ತಾಸಗಾಂವದಾಗಿನ ಜನತೆ ಅವರಿಗೆ ಅವ್ರು ಇಲೆಕ್ಷನ್ ನಿಂತರ 1 ಲಕ್ಷ 1.5 ಲಕ್ಷ 2 ಲಕ್ಷ ಲೀಡ್ಲತ್ತಿರ್ತಾರೆ. ಅವರು ಮುಂದೆ ಒಂದು 4 ಸಲ ಆಗಿ ಅವ್ರು ಅನಾರೋಗ್ಯದಿಂದ ತೀರ್ಕೊಂಡ್ರು ಅವ್ರು ಆರ್ ಆರ್ ಪಾಟೀಲ್ರ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು. ಈಗ ಅವ್ರ ಮನೆಯವ್ರು ನಿಂದಿರ್ತಾರೆ ಸುಮಂತಯ್ಯ ಆರ್ ಆರ್ ಪಾಟೀಲ್ ಅಂತೇಳಿ. ಅವರು ಎದುರಾಳಿಗೆ ಡಿಪಾಸಿಟ್ ಜಪ್ತ ಆದತ್ತೆ ಆ ಟೈಪ್. ಈಗ ಈ ಸಲ ಈಗ ನೆಕ್ಸ್ಟ್ ವಿಧಾನಸಭಾದಾಗ ಅವ್ರ ಮಗ ಆರ್ ಆರ್ ಪಾಟೀಲ್ರ ಮಗ ನಿಂದಿರ್ತಾನೆ ರೋಹಿತ್ ಪಾಟೀಲ್ ಅಂತೇಳಿ. ಕೇವಲ ಅವ್ರಿಗೆ ಈಗ 22 ವಯಸ್ಸು. ಈಗ ನೆಕ್ಸ್ಟ್ MLA ಅವರೇ ಆ ಟೈಪ್. ನಮ್ಮಲ್ಲಿ ಯಾಕೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಇಲ್ಲಿ ನಮ್ಮ ಜನತೆ ಯಾಕೆ ಇಂಥ ಕೆಲಸ ಮಾಡ್ಯಾರ, ನಾವು ಯಾಕಂತ ಅವಕಾಶ ಅವ್ರಿಗೆ ಕೊಡಬಾರ್ದು. ಅವ್ರು ಇನ್ನೂ ದೊಡ್ಡ ಪ್ರಮಾಣದಾಗ ಬೆಳೀಲಿ, ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮ ರೈತರದೆಲ್ಲ ಇನ್ನೂ ಆಸೆ ಐತಿ. ಅವ್ರ ಮೇಲೆ ನಮ್ಮ ರೈತರದ ಆಶೀರ್ವಾದ ಐತಿ ಎಲ್ಲರದು. ನಮಗೂ ಮೇದಾಗ ನೀರು ಬಿಟ್ಟಾರ. ಇಂಥ ಟೈಮ್ದಾಗ ಕುಡಿಲಕ್ಕ ನೀರಿಲ್ಲ. ಮೊದಲೆಲ್ಲ ಟ್ಯಾಂಕರ್ಲೆ ಅಂಥದ್ದು ಇಂಥದ್ದೆಲ್ಲ ಭಾಳ ತ್ರಾಸ ತೊಗೊಂಡವ್ರಿ. ಇಲ್ಲೆಲ್ಲ ಎಲ್ಲ ನಮ್ಮ ನೀರಿಂದ ನಮ್ಮ ಸಂಪತ್ತೆಲ್ಲ ಆಂಧ್ರ ತಮಿಳುನಾಡು ಬೋರ್ ಗಾಡಿಯವ್ರಿಗೆಲ್ಲ ಹೋಗಿಬಿಟ್ಟೈತಿ ಇಲ್ಲಿ. ಈಗೆಲ್ಲ ವಾಪಸ್ ಬರಲಾದ ಎಂ ಬಿ ಪಾಟೀಲ್ ಸಾಹೇಬ್ರು ಪುಣ್ಯದಿಂದ